ರೀಸೆಂಟ್ ಆಗಿ ಭೈರತಿ ರಣಗಲ್ ಅಂಡ್ ಬಘೀರಾ ಇವೆರಡು ಚಿತ್ರತಂಡದಿಂದ ಒಂದೊಂದು ಕಂಟೆಂಟ್ ರಿಲೀಸ್ ಆಗಿದೆ ಅಂಡ್ ಅವುಗಳನ್ನ ನೋಡಿದ ಕೂಡ್ಲೆ ಇನ್ಸ್ಟೆಂಟ್ ಆಗಿ ನನಗನ್ಸಿದ್ದು ಒಂದೇ ಕೊಡೋದೇನೋ ಸಖತಾಗೆ ಕೊಟ್ರು ಬಟ್ ಈ ಕಡೆ ಹಸ್ತವನಿಗೆ ಪೂರ್ತಿ ಹೊಟ್ಟೆ ತುಂಬೋ ಹಾಗಾದ್ರೂ ಕೊಡ್ಲಿಲ್ವಲ್ಲ ಅಂತ ಐ ಮೀನ್ ಈ ಎರಡು ಕಂಟೆಂಟ್ ಗಳ ಡ್ಯೂರೇಷನ್ ತುಂಬಾನೇ ಚಿಕ್ಕದಾಗೋಯ್ತು ಟೀಸರ್ ಬಗ್ಗೆ ಏನೋ ಅರ್ಥ ಮಾಡ್ಕೋಬಹುದು ಬಿಕಾಸ್ ಫಸ್ಟ್ ವರ್ಡಿಕ್ಟ್ ಅಂತ ಮುಂಚೆನೆ ಒಂದು ಕಂಟೆಂಟ್ ಅನ್ನ ಬಿಟ್ಟಿದ್ರು ಅಂಡ್ ಈಗ ಒಂದು ಬಸ್ ನ ಮೇಂಟೈನ್ ಮಾಡೋದಕ್ಕೆ ಈ ಟೀಸರ್ನ ಬಿಟ್ಟಿರೋದು ಅಂತ ಆದ್ರೆ ಹಾಡು ಅದಂತೂ ಲಿಟ್ರಲಿ ಸಾಕಾಗ್ಲೇ ಇಲ್ಲ ಫಸ್ಟ್ ಆಫ್ ಆಲ್ ಟೀಸರ್ ಕಡೆ ಬಂದ್ರೆ ಇದೊಂಥರ ಇಂಟ್ರೊಡಕ್ಷನ್ ಹಾಗಿತ್ತು ಬೋತ್ ರಣಗಲ್ ಹಾಗೆ ಅವನಿರೋ ಪ್ರಪಂಚಕ್ಕೆ ಇನ್ಫ್ಯಾಕ್ಟ್ ಫಸ್ಟ್ ವರ್ಡಿಕ್ ಟೀಸರ್ ಬಂದಾಗ ಅದರಲ್ಲಿ ಭೈರತಿ ಆಟಿಟ್ಯೂಡ್ ಎಂಥದ್ದು ಅಂಡ್ ಅವನ ಎದುರಿಗೆ ನಿಲ್ಲೋ ವ್ಯಕ್ತಿಗಳನ್ನ ಎದುರಾಗೋ ಪರಿಸ್ಥಿತಿಗಳನ್ನ ಯಾವ ತರ ಡೀಲ್ ಮಾಡ್ತಾನೆ ಅನ್ನೋದನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ರು ಡೈಲಾಗ್ಸ್ ಕೂಡ ಎಫೆಕ್ಟಿವ್ ಆಗಿತ್ತು ಬಟ್ ಈಗ ಬಂದಿರೋ ಟೀಸರ್ ನಲ್ಲಿ ಮುಖ್ಯವಾಗಿ ಆ ವರ್ಲ್ಡ್ ಬಿಲ್ಡಿಂಗ್ ಕಡೆ ಗಮನ ಕೊಟ್ಟಿದ್ದಾರೆ ಅಂದ್ರೆ ನಾವು ಮಫ್ತಿನ ತಗೊಂಡ್ರು ಸಹ ಅಲ್ಲಿ ಪಾತ್ರಗಳ ನಂತರ ಬರೋದೆ ಅವರ ಪ್ರಪಂಚ ರೋಣಾಪುರ ಅಲ್ಲಿನ ಮೈನ್ಸ್ ಆ ಫ್ಯಾಕ್ಟರಿ ಆ ಜನ ಮಫ್ತಿ ಸ್ಟೋರಿ ಲೈನ್ ನಲ್ಲಿ ಇದೆಲ್ಲಾ ಎಲಿಮೆಂಟ್ ಗಳ ರೀತಿ ಇದ್ರೂ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದ್ವು ಸೊ ಅದೆಲ್ಲ ಇಲ್ಲಿ ಆಸ್ ಯೂಶುವಲ್ ಮತ್ತೆ ರಿಪೀಟ್ ಆಗ್ತಾ ಇದೆ ಎಕ್ಸಿಸ್ಟ್ ಆಗ್ತಾ ಇದೆ ಅಂಡ್ ಈ ಸಲ ಅದರ ಸ್ಕೇಲ್ ನ ದೊಡ್ಡದಾಗಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸ ನಡೆದಿರೋ ಹಾಗೆ ಕಾಣ್ತಿದೆ ಇನ್ನು ಹೋದ ಟೀಸರ್ ನಲ್ಲಿ ಭೈರತಿ ರಣಗಲ್ನ ಆಟಿಟ್ಯೂಡ್ ಬಗ್ಗೆ ಹೇಳಿ ಎಸ್ಟಾಬ್ಲಿಷ್ ಮಾಡಿದ್ರು ಬಟ್ ಈ ಟೀಸರ್ ನಲ್ಲಿ ರಣಗಲ್ನ ಆಕ್ಚುವಲ್ ಕ್ಯಾರೆಕ್ಟರ್ ಅವನ ಉದ್ದೇಶನ ಪಿಕ್ಚರೈಸ್ ಮಾಡಿದ್ದಾರೆ ಲೈಕ್ ಒಂದ್ ಕಡೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋ ಮನೋಭಾವನೆ ಕೈಲಾಗದೇ ಇರೋಂಥವ್ರಿಗೆ ಬಡವರಿಗೆ ಮನೆ ಕಟ್ಟಿಸ್ಕೊಡೋದು ಹಾಸ್ಪಿಟಲ್ ಫೆಸಿಲಿಟಿನ ಕಲ್ಪಿಸ್ಕೊಡೋದು ಅಂಡ್ ಅದೇ ಇನ್ನೊಂದು ಕಡೆ ಕೆಟ್ಟವರನ್ನ ಅತಿ ಕ್ರೂರವಾಗಿ ಟ್ರೀಟ್ ಮಾಡ್ತಾ ತನ್ನಲ್ಲೂ ಒಬ್ಬ ರಾಕ್ಷಸ ಇದಾನೆ ಅನ್ನೋದನ್ನ ತೋರ್ಸ್ಕೊಡೋದು ಅಫ್ಕೋರ್ಸ್ ಇದೇನ್ ಹೊಸ ವಿಷಯ ಆಗಿರ್ಲಿಲ್ಲ ಬಿಕಾಸ್ ಮಫ್ತಿ ಸಿನಿಮಾದಲ್ಲಿ ಆಲ್ರೆಡಿ ನಾವಿದನ್ನೆಲ್ಲ ನೋಡಿ ಆಗಿದೆ ಬಟ್ ಅದನ್ನ ರೀಕ್ರಿಯೇಟ್ ಮಾಡಿದ್ದು ಅಂಡ್ ಆ ಸಖತ್ ಇಷ್ಟ ಆಯ್ತು ಹಾಗೇನೆ ಮಫ್ತಿ ಬಿಜಿಎಂನ ರೀವರ್ಕ್ ನ ಮಾಡಿ ಸೇರಿಸಿದ್ದು ಕೂಡ ಒಂದೊಳ್ಳೆ ಫೀಲ್ ನ ಕೊಡ್ತು ಅಂತ ಹೇಳ್ತೀನಿ ಇನ್ನು ಇಲ್ಲಿ ಕೆಲವೊಂದು ಫ್ರೇಮ್ ಗಳನ್ನ ನೋಡ್ತಾ ಇದ್ರೆ ಯಾಕೋ ಕಂಪ್ರೆಸ್ ಆಗಿದೆಯಾ ಅಂತ ಡೌಟ್ ಕೂಡ ಬರಬಹುದು ಬಿಕಾಸ್ ಆ ಹೆಲಿಕಾಪ್ಟರ್ ಶಾಟ್ ಮತ್ತೆ ಮೈಂಡ್ಸ್ ಅಲ್ಲಿ ತೆಗೆದಿರೋ ಫ್ರೇಮ್ಸ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದಾವೆ ಆದ್ರೆ ಅದು ಖಂಡಿತ ಮಿಸ್ಟೇಕ್ ಅಲ್ಲ ಸ್ಪೆಷಲೈಸ್ಡ್ ಅನೋಮಾರ್ಫಿಕ್ ಲೆನ್ಸ್ ಅನ್ನ ಬಳಸಿರೋದ್ರಿಂದ ಪಿಕ್ಚರ್ಸ್ ಆ ರೀತಿ ಬಂದಿದೆ ಈ ಲೆನ್ಸ್ನ ಸ್ಪೆಷಾಲಿಟಿ ಏನಂದ್ರೆ ಶೂಟ್ ಮಾಡ್ದಾಗ ಮೊದಲು ಇಡೀ ಫ್ರೇಮ್ನ ಅದು ಎಷ್ಟೇ ವೈಡ್ ಆಗಿರ್ಲಿ ಫಸ್ಟ್ ಅದನ್ನ ಹಾರಿ ಕಂಪ್ರೆಸ್ ಮಾಡಿ ನಂತರ ಕ್ಯಾಪ್ಚರ್ ಮಾಡುತ್ತೆ ಅದಾದ ಮೇಲೆ ಎಡಿಟಿಂಗ್ ಟೇಬಲ್ನಲ್ಲಿ ಬಂದ ಮೇಲೆ ಆ ಕ್ಯಾಪ್ಚರ್ಡ್ ವಿಡಿಯೋನ ಡಿಕಂಪ್ರೆಸ್ ಮಾಡ್ತಾರೆ ಸೊ ಇದರಿಂದ ಶೂಟಿಂಗ್ ಟೈಮ್ ಅಲ್ಲಿ ಫ್ರೇಮ್ ಎಷ್ಟೇ ಅಗಲವಾಗಿದ್ರೂ ಅದನ್ನ ಆರಾಮಾಗಿ ಸೆರೆ ಹಿಡಿಬಹುದು ಅಂಡ್ ಫೈನಲ್ ಔಟ್ಪುಟ್ ನಲ್ಲಿ ಕಂಪ್ಲೀಟ್ ಆಗಿ ಅದನ್ನ ತೋರಿಸಬಹುದು ಹಾಗೆ ನಾರ್ಮಲ್ ಸಿಕ್ಸ್ಟೀನ್ ಇಸ್ಟು ನೈನ್ ರೇಷು ಬದಲಾಗಿ ಟೂ ಪಾಯಿಂಟ್ ಫೋರ್ ಇಸ್ಟು ಒನ್ ರೇಷ್ಯೋನಲ್ಲಿ ವಿಡಿಯೋ ಔಟ್ಪುಟ್ ಬರುತ್ತೆ ಇನ್ನು ಇಲ್ಲಿನ ಪಾತ್ರಗಳ ಬಗ್ಗೆ ನಮ್ಗೆಲ್ಲ ಗೊತ್ತಿರೋದೇನೆ ಹಾಗಾಗಿ ಮತ್ತೆ ಅದರ ಕಡೆ ಟಚ್ ಮಾಡೋದಕ್ಕೆ ಹೋಗೋದಿಲ್ಲ ಆಲ್ಸೋ ಶಿವಣ್ಣನವರ ಲಾಯರ್ ಗೆಟಪ್ ಆ ಫ್ಲಾಶ್ ಬ್ಯಾಕ್ ಬಗ್ಗೆ ಆಲ್ರೆಡಿ ಒಂದು ಬ್ರೇಕ್ಡೌನ್ ವಿಡಿಯೋನ ಮಾಡಿದ್ದೀನಿ ಕಮೆಂಟ್ಸ್ ಅಲ್ಲಿ ಲಿಂಕ್ ಇರತ್ತೆ ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ ಸರಿ ಮೈನಿಂಗ್ ಧೂಳಲ್ಲಿ ಎದ್ದು ಬಿದ್ದು ಬಂದಿದ್ದಾಯ್ತು ಈಗ ವಾತಾವರಣನ ಚೇಂಜ್ ಮಾಡೋ ಸಮಯ ಎಷ್ಟೋ ಸಲ ಸಿನಿಮಾದಿಂದ ಬರೋ ಹಾಡುಗಳಲ್ಲಿ ಕ್ವಾಲಿಟಿ ಅನ್ನೋದು ಇದ್ರೂ ಕೂಡ ಪ್ರತಿ ಬಾರಿ ಆ ಭಾವನೆ ಹುಟ್ಟೋದು ಕಷ್ಟ ಅಂಥದ್ರಲ್ಲಿ ತುಂಬಾ ದಿನಗಳಾದ ಮೇಲೆ ಒಂದು ಹಾಡು ಅದನ್ನ ಕೇಳ್ತಿದ್ದ ಸಖತ್ ಇಷ್ಟ ಆಗೋಯ್ತು ಅಂಡ್ ಆಲ್ಮೋಸ್ಟ್ ನಿನ್ನೆಯಿಂದನೂ ಅ ಲೂಪ್ ಕೇಳ್ತಾನೇ ಇದ್ದೀನಿ ಪರಿಚಯವಾದೆ ಭಗೀರ ಚಿತ್ರದ ಎರಡನೇ ಹಾಡು ಮೆಲೋಡಿಯಸ್ ಅಂಡ್ ಲವ್ಲಿ ಟ್ರ್ಯಾಕ್ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಿದ್ದು ಅಜನೀಶ್ ಅವರ ಮ್ಯೂಸಿಕ್ ಸಿಕ್ಕಾಪಟ್ಟ ಫ್ರೆಶ್ ಆಗಿತ್ತು ಯಾವುದೇ ತರ ಸಿಮಿಲಾರಿಟಿನ ಕಾಣಲಿಲ್ಲ ಇನ್ಫ್ಯಾಕ್ಟ್ ಇಲ್ಲಿ ಹೆಚ್ಚು ವೇರಿಯೇಷನ್ಸ್ನ ತರದೇನೆ ಒಂದೇ ಟೋನಲ್ಲಿ ತಗೊಂಡು ಹೋಗಿದ್ದು ಒಂದೊಳ್ಳೆ ಪ್ಲೆಸೆಂಟ್ ಫೀಲ್ ಅನ್ನ ಕೊಟ್ಟಿದೆ ಅಂತ ಹೇಳ್ತೀನಿ ಇನ್ನು ಲಿರಿಕ್ಸ್ ಕೂಡ ಅಷ್ಟೇ ಒಂದೆರಡು ಸಲ ಕೇಳಿದ್ರೆ ಸಾಕು ಗುನುಗ್ತಾನೆ ಇರತ್ತೆ ಸೊ ಅದಕ್ಕೋಸ್ಕರ ಪ್ರಮೋದ್ ಮರವಂತೆಯವ್ರನ್ನ ಅಪ್ರಿಷಿಯೇಟ್ ಮಾಡ್ಲೇಬೇಕು ಆಲ್ಸೋ ಸಿಂಗರ್ ರಿತೇಶ್ ಅವರು ಆ ವಾಯ್ಸಿಂದನೇ ಒಂದು ವೈಬ್ ಅನ್ನ ತಂದು ಬಿಟ್ಟಿದ್ದಾರೆ ಇಡೀ ಹಾಡಲ್ಲಿ ಲೈಕ್ ಈ ಸಾಂಗ್ ಅನ್ನ ಕೇಳ್ತಾ ಇದ್ರೇನೆ ಒಂದು ಅಡಿಕ್ಷನ್ ಸವಿನಯವಾಗಿ ಸುಮಧುರವಾಗಿ ಸೆಳಿತಾ ಇರುವಂತ ಈ ಹಾಡು ಫಿಲ್ಮಲ್ಲಿರೋ ಲವ್ ಸ್ಟೋರಿಗೆ ಬೇಕಾಗಿರೋ ಡೆಪ್ತನ ಕೊಡ್ಲಿ ಆಗ ಇಡೀ ಬಗಿರ ಕಥೆಗೇನೆ ಮತ್ತಷ್ಟು ಸ್ಟ್ರೆಂತ್ ಸಿಕ್ಕಾಗತ್ತೆ ಇನ್ನು ಹಾಡಲ್ಲಿರೋ ಗೆ ತಕ್ಕ ಹಾಗೆ ವಿಜುವಲ್ಸ್ ಕೂಡ ಬಂದಿದೆ ದೇವಸ್ಥಾನ ಹಾಸ್ಪಿಟಲ್ ಲೊಕೇಶನ್ ಅಂಡ್ ದೆನ್ ಆ ಸಿನಿಮಾಟೋಗ್ರಫಿ ಇವೆಲ್ಲದ್ರಿಂದ ಹಾಡು ತುಂಬಾನೇ ಕ್ಯೂಟ್ ಆಗಿ ಪೋಟ್ರೆ ಆಗ್ತಾ ಇದೆ ಬಟ್ ಪ್ರಾಬ್ಲಮ್ ಏನಂದ್ರೆ ಇಷ್ಟು ಒಳ್ಳೆ ಕಾಂಪೋಸಿಷನ್ ನ ಒಂದು ಐದು ನಿಮಿಷ ಇಡೋದು ಬಿಟ್ಟು ಎರಡೇ ಎರಡು ನಿಮಿಷಕ್ಕೆ ಮುಗಿಸಿದ್ರಲ್ಲ ಲಿಟ್ರಲಿ ಸಾಕಾಗ್ಲೇ ಇಲ್ಲ ಎನಿವೇಸ್ ಹೊಂಬಾಳೆಯವರೇನಾದ್ರೂ ಇದನ್ನ ನೋಡ್ತಾ ಇದ್ರೆ ಒಂದು ರಿಕ್ವೆಸ್ಟ್ ಸಿನಿಮಾದಲ್ಲಿ ಎರಡು ನಿಮಿಷ ಇದ್ರೂ ಪರವಾಗಿಲ್ಲ ಬಟ್ ಇದರ ಎಕ್ಸ್ಟೆಂಡೆಡ್ ವರ್ಷನ್ ಅಟ್ಲೀಸ್ಟ್ ಲೀಸ್ಟ್ ಯೂಟ್ಯೂಬ್ ಅಲ್ಲಾದ್ರೂ ಅಪ್ಲೋಡ್ ಮಾಡಿ ಇನ್ಫ್ಯಾಕ್ಟ್ ರುಧಿರಧಾರ ಕೂಡ ಈ ಥರ ನ ಕೊಟ್ಟಿರಲಿಲ್ಲ ಇನಿಷಿಯಲಿ ಒಂಚೂರು ಟೈಮ್ ತಗೊಳ್ತು ಆ ಹಾಡು ಬಟ್ ಇದಂತೂ ಫಸ್ಟ್ ಟೈಮ್ ಕೇಳ್ತಿದ್ದಾಗೇ ಈ ಲೆವೆಲ್ಗೆ ಇಷ್ಟ ಆಗೋಗಿದೆ ಬ್ಯೂಟಿಫುಲ್ ಲಿರಿಕ್ಸ್ ಬ್ಯೂಟಿಫುಲ್ ಕಾಂಪೋಸಿಷನ್ ಸೊ ಇದಿಷ್ಟು ನನಗೆ ಈ ಎರಡು ಕಂಟೆಂಟ್ಗಳನ್ನು ನೋಡಿ ಮಾತಾಡಬೇಕು ಅನ್ಸ್ತಂತ ವಿಚಾರಗಳು ಇನ್ನ ಇದ್ರ ಬಗ್ಗೆ ನಿಮ್ದೇನಾದರೂ ಒಪೀನಿಯನ್ಗಳಿದ್ರೆ ಅಥವಾ ವಿಡಿಯೋ ಬಗ್ಗೆ ಏನಾದರೂ ಹೇಳೋದಕ್ಕಿದ್ರೆ ಅದನ್ನ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಸೈನಿಂಗ್ ಆಫ್ ಲಿಖಿತ್